ಎಲ್ರಿಗೂ ನಮಸ್ಕಾರ. ಟೀಚರ್ ಆಸ್ಪಿರೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಇಲ್ಲಿ. ನನಗೆ ಈಗ ಮಧುಬಂಗಾನಪ್ಪನವರೇ ಎಜುಕೇಷನ್ ಮಿನಿಸ್ಟರು ತುಂಬ ಕಡೆಯೆಲ್ಲ ಹೇಳಿದ್ದಾರೆ ಈಗ ಅವರೇ ಖುದ್ದಾಗಿ. ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆಲ್ಲ ನಾವು ಒಂದು 20,000 ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ನನಗೆ ಒಂಚೂರು ಬೈಫರ್ಕೇಶನ್ಸ್ ಬೇಕಿತ್ತು ನನಗೆ. ಸೊ ಯಾವ ಟೈಪ್ ಆಫ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ, ಇದು ಪ್ರೈಮರಿನೋ ಹೈಸ್ಕೂಲ್ಸೋ? ಸೊ ಸಬ್ಜೆಕ್ಟ್ ವೈಸ್ ಕ್ಲಾಸಿಫಿಕೇಷನ್ಸ್ ಬಗ್ಗೆ ಏನಾದರೂ ಹಿಂಟ್ಸ್ ಕೊಡ್ತಾರೆ, ಹೇಳ್ತಾರಾ, ಇದೆಲ್ಲ ಕುತೂಹಲ ಇತ್ತು. ಬಟ್ ಇವತ್ತಿನ ದಿನಪತ್ರಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಸ್ ಬಂದಿರುವಂಥದ್ದು. ಸೊ ಎಲ್ಲವನ್ನ ಹೇಳ್ತೀನಿ ನಾನು. ಇಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆಯ ಜೊತೆ ವಿಶೇಷ ಪೌಷ್ಟಿಕ ಆಹಾರ ಅಂತ, ಅದ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಇಲ್ಲಿ. ಅದರ ಕೆಳಗಡೆ ನೋಡಿ, ನಾನು ಒಂದು ಅಂಡರ್ಲೈನ್ ಮಾಡಿದ್ದೀನಿ ರೆಡ್ಡಲ್ಲಿ. ಶೀಘ್ರ 20,000 ಶಿಕ್ಷಕರ ನೇಮಕ ಅಂತಿದೆ. ಮಧು ಬಂಗಾರಪ್ಪನವರು ಹೇಳಿರ್ತಕ್ಕಂಥ ಒಂದು ಮಾತಿದ್ದು ಇಲ್ಲಿ ರೈಟ್ ಸೈಡಲ್ಲಿ ಕೂಡಿದ್ದಾರೆ ನೋಡಿ. ಇಲ್ಲಿ 20,000 ಶಿಕ್ಷಕರ ನೇಮಕ ಅಂತಿದೆ. ಮುಂದಿನ ವರ್ಷ 20,000 ಶಿಕ್ಷಕರ ನೇಮಕಾತಿ ನಡೆಯಲಿದೆ. 20,000 ಅರ್ಥ ಮಾಡ್ಕೊಳ್ಳಿ, 20,000 ಟೀಚರ್ ಇಕ್ವಿಪ್ಮೆಂಟಲ್ಲಿ 15,000 ಅದರಲ್ಲಿ ರೆಗ್ಯುಲರ್ ಟೀಚರ್ಸು, ಸಬ್ಜೆಕ್ಟ್ ವೈಸ್ ರೆಗ್ಯುಲರ್ ಟೀಚರ್ಸ್ ಇರ್ತಾರೆ. ಇನ್ನು 5,000ಸಲ್ಲಿ ಮ್ಯೂಸಿಕ್ ಟೀಚರ್ಸು ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸು ಇವ್ರನ್ನು ಕೂಡ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. 20,000ಲ್ಲಿ ಮಾಮೂಲಿ 15,000 ರೆಗ್ಯುಲರ್ ಟೀಚರ್ಸ್ ಇರ್ತಾರೆ, ಸಬ್ಜೆಕ್ಟ್ ವೈಸ್. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅವರು ಸಬ್ಜೆಕ್ಟ್ ವೈಸ್ ವೇಕೆಂಟ್ ಬಿಟ್ಟಾಗ ಗೊತ್ತಾಗುತ್ತೆ. ಅದು ರೆಗ್ಯುಲರ್ ಟೀಚರ್ಸ್ ಅಂದರೆ ಕನ್ನಡ ಟೀಚರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅಥವಾ ಮ್ಯಾಥ್ ಸೈನ್ಸ್ ಆಗಿರ್ಬೋದು, ಹೀಗೆ ಬರುತ್ತೆ. ಆ್ಯಂಡ್ ಇದನ್ನು ಹೊರತುಪಡಿಸಿ ಇನ್ 5,000 ಟೀಚರ್ ಇಕ್ವಿಪ್ಮೆಂಟನ್ನು ಮ್ಯೂಸಿಕ್ ಟೀಚರ್ಸಲ್ಲೂ ಅವ್ರಿಗೂ ಮಾಡ್ತಾರೆ, ಇನ್ನು ದೈಹಿಕ ಶಿಕ್ಷಕರಿಗೂ ಮಾಡ್ತಾರೆ. ತುಂಬ ಜನ ಕೇಳ್ತಾ ಇದ್ರು PT ರಿಕ್ವಿಪ್ಮೆಂಟ್ ಅಂತೂ ಮಾಡೇ ಇಲ್ಲ ಸ್ಟೇಟಲ್ಲಿ ಅಂತ. ಮೇ ಬಿ ಅದನ್ನು ಕೂಡ ಈಗ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅವರು. ಹಾಗೆಯೇ ಮತ್ತೊಂದು ಪ್ಯಾರಾಗ್ರಾಫ್ ಇದೆ ಇಲ್ಲಿ. ಇದೇ ವೇಳೆ ಕಲ್ಯಾಣ ಕರ್ನಾಟಕದಲ್ಲಿ 9,000 ಶಿಕ್ಷಕರನ್ನು ನೇಮಿಸಿಕೊಂಡಿದ್ದೇವೆ, 9,000 ಇದುವರೆಗೂ ರಿಕ್ರೂಟ್ ಆಗಿರೋದ್ರಲ್ಲಿ. ಇನ್ನು 4,000 ಶಿಕ್ಷಕರ ನೇಮಕ ಆಗಬೇಕಿದೆ, ಇನ್ನು 4,000 ಟೀಚರ್ ರಿಕ್ರೂಟ್ಮೆಂಟ್ ಆಗಬೇಕು, ಅಲ್ಲಿ ನೇಮಕ ಆಗಬೇಕು, ಆದೇಶ ಆಗಬೇಕು. ಆದರೆ ಕೆಲವರು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹೋಗಿರುವುದರಿಂದ ಸಮಸ್ಯೆಯಾಗಿದೆ. ಬಟ್ ಅದೇ ಅವರು ಕೆಲವೊಂದು ಕನ್ಸಿಡರೇಷನ್, ಕೆಲವೊಂದು ಪ್ರಮಾಣ ಪತ್ರವನ್ನು ಕನ್ಸಿಡರೇಷನ್ ಮಾಡಿರೋದು ಸರಿಯಲ್ಲ ಅಂತಕ್ಕಂಥ ಒಂದು ರೀಸನ್ಸ್ ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಅವರು. ನೋಡಿ, ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅಕ್ಟೋಬರ್ 30ರಂದು ಈ ಪ್ರಕರಣ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಗೆ ಬರಲಿದೆ. ಇದು ಇತ್ಯರ್ಥವಾದರೆ 4,000 ಶಿಕ್ಷಕರ ನೇಮಕ ಆಗಲಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇಯರಿಂಗ್ ಕೇಸಸ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಕೋರ್ಟಿನ ಜಡ್ಜ್ಮೆಂಟ್ ಬಂತು ಅಂದರೆ ಅವರು ಏನು ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ 4,000 ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದು ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಆಗುತ್ತೆ, ಅದು ಅವ್ರಿಗೂ ಕೂಡ ಆದೇಶ ನಾವು ಪ್ರತಿಯನ್ನು ಬಹಳ ಬೇಗ ನೀಡ್ತೀವಿ ಅಂತ ಹೇಳಿದ್ರೆ. ಬಟ್ ಫೈನಲಿ ಈಗ 20,000 ಅಷ್ಟೇ ನಮಗೆ ಗೊತ್ತಿದ್ದು ಈಗ. ಅದರಲ್ಲಿ ಈ ಕ್ಲಾಸಿಫಿಕೇಷನ್ಸ್ ಗೊತ್ತಿರಲಿಲ್ಲ. ಸೊ ಹೇಗೆಲ್ಲ ಮಾಡ್ತಾರೆ ಅಂತ ತುಂಬ ಜನ ನನಗೂ ಕಮೆಂಟ್ ಮಾಡ್ತಾಯಿದ್ರು. ಮ್ಯೂಸಿಕ್ ಟೀಚರ್ಸ್ ಕತೆ ಏನು ಸರ್, ಮಾಡ್ತಾನೆ ಇಲ್ಲವಲ್ಲ ರಿಕ್ರೂಟ್ಮೆಂಟ್ ಅಂತ. ಈಗ 5,000ಅಲ್ಲಿ ಮ್ಯೂಸಿಕ್ ಟೀಚರ್ಸ್ ಇರ್ತಾರೆ, ಈವನ್ ದೈಹಿಕ ಶಿಕ್ಷಕರು ಇರ್ತಾರೆ, PE ಅಂತ ಇದೆ, ಫಿಸಿಕಲ್ ಎಜುಕೇಷನ್ ಅಂತ, ಅಂದರೆ ಅವರು ಕೂಡ ಇಲ್ಲಿ ಇರ್ತಾರೆ ಈಗ. ಸೊ ಇದಿಷ್ಟನ್ನು ಹೇಳಬೇಕಿತ್ತು ನಿಮಗೆ, ಹೇಳಿದ್ರಿ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಸ್ಟೇಟ್ ಗೆಜೆಟ್ಟು, ಯಾವುದೇ ಜ್ಞಾಪನಾ ಪತ್ರ ಆಗಲಿ, ಸುತ್ತುವಲೆ ಆಗಲಿ ಬಂತು ಅಂದರೆ ಇಮಿಡಿಯೇಟ್ ನಿಮಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಮಾಡ್ತೀನಿ. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.